ಹಲೋ ಎವ್ರಿ ವನ್ ಐ ವೆಲ್ಕಮ್ ಯು ಆಲ್ ಫಾರ್ ಅವರ್ ಎಜುಮರ್ಜ್ ಕ್ಲಾಸಸ್ ಹಿಯರ್ ಯು ಕ್ಯಾನ್ ಎಮರ್ಜ್ ಥ್ರೂ ಎಜುಕೇಷನ್ ಡಿಯರ್ ಸ್ಟೂಡೆಂಟ್ಸ್ ಇನ್ ದ ಲಾಸ್ಟ್ ಎಪಿಸೋಡ್ ವಿ ಡಿಸ್ಕಸ್ಡ್ ಅಬೌಟ್ ಒನ್ ಬ್ಯಾಕ್ಟೀರಿಯಲ್ ಡಿಸೀಸ್ ರೈಟ್ ಸೊ ನಾವು ಕಳೆದ ತರಗತಿಯಲ್ಲಿ ಬ್ಯಾಕ್ಟೀರಿಯಲ್ ಡಿಸೀಸಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಅದರಲ್ಲಿ ಟೈಫಾಯ್ಡ್ ಡಿಸೀಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇನ್ ದಿಸ್ ಸೆಗ್ಮೆಂಟ್ ಲೆಟ್ ಅಸ್ಟ್ ನೋ ಅನದರ್ ಇಂಪಾರ್ಟೆಂಟ್ ಬ್ಯಾಕ್ಟೀರಿಯಲ್ ಡಿಸೀಸ್ ದಟ್ ಈಸ್ Pneumonia. <clears throat> pneumonia. So, this pneumonia is also a bacterial disease which is caused by different types of bacteria. So, let us know the causative agent. <coughs> so, the causative agent of pneumonia is of different types. the first and foremost one is streptococcus pneumoniae. streptococcus pneumoniae. streptococcus pneumoniae. Streptococcus pneumoniae. this is the first bacteria which causes the pneumonia. Another important type of bacteria is diplococcus pneumoniae. Diplococcus pneumoniae. Then another important bacteria is haemophilus influenzae. Haemophilus ಇನ್ಫ್ಲೂಯೆನ್ಸೆ ಸೊ ದೀಸ್ ಆರ್ ದ ತ್ರೀ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ವಿಚ್ ಕಾಸಸ್ ನಿಮೋನಿಯಾ ಡಿಸೀಸ್ ಮೂರು ಬ್ಯಾಕ್ಟೀರಿಯಾಗಳು ಯಾವುದಪ್ಪ ನಿಮೋನಿಯಾ ರೋಗವನ್ನು ತರಿಸೋದು ಅಂತಂದರೆ ಒಂದು ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಸೆಕೆಂಡ್ ಮನೀಸ್ ಡಿಪ್ಲೋಕಾಕಸ್ ನಿಮೋನಿಯಾ Then the third one is Haemophilus influenzae. Another important uh, bacterial agent, which is the main cause for the spreading of pneumonia, is a virus. That virus is Mycoplasma virus. Mycoplasma, it is a virus. So,

ಹಾಗಾಗಿ ನಾವು ಏನಂತ ಕರಿಬಹುದು ಡ್ರಾಪ್ಲೆಟ್ಸ್ ಈಸ್ ನಥಿಂಗ್ ಬಟ್ ಏರ್ಬಾರ್ನ್ ಗಾಳಿಯಲ್ಲಿ ಏನಾಗುತ್ತೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ ಹೋಗ್ತದೆ ಸೊ ಡ್ರಾಪ್ಲೆಟ್ಸ್ ಮುಖಾಂತರ ಏರ್ಬಾರ್ನ್ ಆಗಿ ಏನಾಗುತ್ತೆ ಅದು ಇಟ್ ವಿಲ್ ಟ್ರಾನ್ಸ್ಮಿಟ್ ಯಾವ ರೀತಿಯಾಗಿ ಡ್ರಾಪ್ಲೆಟ್ಸ್ ಫಾರ್ಮ್ ಆಗ್ತದೆ ಇನ್ಫೆಕ್ಟೆಡ್ ಪರ್ಸನ್ ಯಾವಾಗ ಸ್ನೀಸಿಂಗ್ ಅಥವಾ ಕಾಫಿಂಗ್ ಅಥವಾ ಟಾಕಿಂಗ್ ಅವನು ಮಾತನಾಡುವಂತಹ ಸಂದರ್ಭದಲ್ಲಿರಬಹುದು ಅಥವಾ ಸೀನುವಂತಹ ಸಂದರ್ಭದಲ್ಲಿರಬಹುದು ಅಥವಾ ಕೆಮ್ಮುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಡ್ರಾಪ್ಲೆಟ್ಸ್ಗಳು ಅವನ ಬಾಯಿಂದ ಆಚೆಗೆ ಬರುತ್ತೆ ಅದರ ಮುಖಾಂತರ ಏನಾಗುತ್ತೆ ನಿಮೋನಿಯಾ ರೋಗ ಹರಡ್ತಾ ಹೋಗುತ್ತೆ ಓಕೆ ದನ್ ಲೆಟ್ ಅಸ್ ನೋ ಅಬೌಟ್ ದ ಸಿಂಪ್ಟಮ್ಸ್ ಆಫ್ ನಿಮೋನಿಯಾ ಸಿಂಪ್ಟಮ್ಸ್ ಆ ರೋಗದ ಗುಣಲಕ್ಷಣಗಳು ಯಾವುದ್ಯಾವುದು ದ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಸಿಂಪ್ಟಮ್ ಈಸ್ ಹೆಡೇಕ್ ಹೆಡ್ ಏಕ್ ದೆನ್ ಬಾಡಿ ಪೈನ್ ಅಥವಾ ಬಾಡಿ ಐ ಸೊ ಯಾವುದೇ ಒಂದು ಫಾರಿನ್ ಪಾರ್ಟಿಕಲ್ ನಮ್ಮ ಬಾಡಿ ಒಳಗಡೆ ಬಂತು ಅಂತಂದರೆ ಆ್ಯಸ್ ಯೂಶುವಲ್ ಫೀವರ್ ಇದ್ದೇ ಇರುತ್ತೆ ಸೊ ದೀಸ್ ಆರ್ ದ ಕಾಮನ್ ಸಿಂಪ್ಟಮ್ಸ್ ಆಫ್ ನಿಮೋನಿಯಾ ಯಾವುದ್ಯಾವುದು ಹೆಡ್ ಏಕ್ ಬಾಡಿ ಏಕ್ ಆರ್ ಬಾಡಿ ಪೈನ್ ಆ್ಯಂಡ್ ಫೀವರ್ ಅನದರ್ ಪೆಕ್ಯೂಲಿಯರ್ ಸಿಂಪ್ಟಮ್ ಆಫ್ ದಿಸ್ ನಿಮೋನಿಯಾ ಡಿಸೀಸ್ ಈಸ್

ಅವನ್ನೆಲ್ಲ ನಾವು ಸ್ಟಡಿ ಮಾಡಿರ್ತೀವಿ ಒಳಗಡೆ ಸಾಮಾನ್ಯವಾಗಿ ಏನಾಗಬೇಕು ಅಂತಂದರೆ ಏರ್ ಪಾಸ್ ಆಗಬೇಕು ಆ ಏರ್ ಪಾಸುವಾಗ ಏರ್ ಪಾಸ್ ಆಗುವಾಗ ಈ ಬ್ರಾಂಕ್ಯೂಲ್ಸ್ಗಳು ಹೆಲ್ಪ್ ಮಾಡುತ್ತೆ ಏನಾಗುತ್ತೆ ಈ ಬ್ರಾಂಕ್ಯೋಲ್ಸ್ ಒಳಗಡೆ ಮ್ಯೂಕಸ್ ಹೋಗಿ ಸಕ್ರೀಟ್ ಆಗ್ತಾರೆ ಸೇ ಫಾರ್ ಎಕ್ಸಾಂಪಲ್ ಯಾವ ರೀತಿಯಾಗಿರ್ಬಹುದು ನಾವು ಆ ಇದನ್ನು ಬ್ರಾಂಕಿಯೋಲ್ಸ್ನ ಸೆಕ್ಷನನ್ನು ತೆಗೆದು ನೋಡಿದ್ರೆ ಸೇ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ದ ಬ್ರಾಂಕಿಯೋಲ್ ಈ ರೀತಿ ಇತ್ತು ಅಂದರೆ ಪೈಪ್ ಥರ ಇತ್ತು ಅಂತಂದರೆ ಅದ್ರ ಒಳಗಡೆ ಎಲ್ಲ ಏನಾಗುತ್ತೆ ಮ್ಯೂಕಸ್ ಸೆಕ್ರೀಟ್ ಆಗ್ತಾ ಹೋಗುತ್ತೆ ಚೆನ್ನಾಗಿ ಸೊ ಈ ಥರ ಮ್ಯೂಕಸ್ ಪೂರ್ತಿ ಸೆಕ್ರೀಟ್ ಆದಾಗ ಏನಾಗುತ್ತೆ ಏರು ಕರೆಕ್ಟಾಗಿ ಪಾಸ್ ಆಗೋದಿಲ್ಲ ಅವಾಗ ಏನಾಗುತ್ತೆ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಫಾರ್ ಬ್ರೀತಿಂಗ್ ಡಿಫಿಕಲ್ಟ್ ಫಾರ್ ಬ್ರೀತಿಂಗ್ ಡಿಫಿಕಲ್ಟ್ ಫಾರ್ ಬ್ರೀತಿಂಗ್ ಉಸಿರಾಟಕ್ಕೆ ಬಹಳ ತೊಂದರೆ ಆಗತ್ತೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ ಅಷ್ಟು ಆಕ್ಸಿಜನ್ನು ಬಾಡಿ ಒಳಗಡೆ ಹೋಗದೇ ಇದ್ದಾಗ ಉಸಿರಾಟಕ್ಕೆ ತೊಂದರೆ ಆಗತ್ತೆ ಇನ್ ದ ಸಿವಿಯರ್ ಕಂಡೀಷನ್ ಇನ್ ದ ನ್ಯುಮೋನಿಯಾ ವಾಟ್ ಹ್ಯಾಪನ್ ಅವರ್ ನೈಲ್ಸ್ ಆ್ಯಂಡ್ ಲಿಪ್ಸ್ ನೈಲ್ಸ್ ಆ್ಯಂಡ್ ಲಿಪ್ಸ್ ಟರ್ನ್ಸ್ ಟು ಬ್ಲೂಯಿಷ್ ಆರ್ ಗ್ರೇಯಿಷ್ ಕಲರ್ ಬ್ಲೂಯಿಷ್ ಆರ್ ಗ್ರೇಯಿಷ್ ಕಲರ್ ಉಗುರು ಮತ್ತು ತುಟಿಯ ಬಣ್ಣ ಏನಾಗುತ್ತೆ ನೀಲಿ ಅಥವಾ ಗ್ರೇಯಿಷ್ ಕಲರ್ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಆಫ್ ನಿಮೋನಿಯಾ ಆರ್ ದೋಸ್ ಹೆಡ್ ಏಕ್ ಬಾಡಿ ಪೈನ್ ಫಿವರ್ ಅಕ್ಯುಮುಲೇಷನ್ ಆಫ್ ಲಿಮ್ ಆರ್ ಮ್ಯೂಕಸ್ ಇನ್ ದ ಬ್ರಾಂಕಿಯೋಲ್ಸ್ ದೆನ್ ಡಿಫಿಕಲ್ಟ್ ಫಾರ್ ಬ್ರೀತಿಂಗ್ ದೆನ್ ಇನ್ ದ ಸಿವಿಯರ್ ಕಂಡೀಷನ್ ಆಫ್ ದ ನಿಮೋನಿಯಾ ವಾಟ್ ಹ್ಯಾಪನ್ ದ ನೈಲ್ಸ್

ಐಸೋಲೇಷನ್ ಆಫ್ ಪೇಷಂಟ್ ಆ ರೋಗಿಯನ್ನು ಪ್ರತ್ಯೇಕವಾಗಿ ನಾವು ಅವನನ್ನು ಇಡಬೇಕಾಗತ್ತೆ ಯಾಕೆಂದರೆ ಅವನು ಮಾತನಾಡುವಂತಹ ಸಂದರ್ಭದಲ್ಲಿ ಕೆಮ್ಮುವಂತಹ ಸಂದರ್ಭದಲ್ಲಿ ಡ್ರಾಪ್ಲೆಟ್ಸ್ ಫಾರ್ಮೇಷನ್ ಆಗುತ್ತೆ ಆ ಡ್ರಾಪ್ಲೆಟ್ಸಿಂದನೇ ಏನಾಗುತ್ತೆ ಅದು ಏರ್ಬರ್ನ್ ಆಗಿ ಒಬ್ಬರಿಂದ ಒಬ್ಬರಿಗೆ ಬರೋದರಿಂದ ಆ ವ್ಯಕ್ತಿಯನ್ನೇ ಪ್ರತ್ಯೇಕವಾಗಿ ಇಟ್ಬಿಟ್ರೆ ನಾವು ಅದನ್ನು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು ದ್ಯಾನ್ ಲಾಸ್ಟ್ ಹೆಡ್ಡಿಂಗ್ ಈಸ್ ದ ಟ್ರೀಟ್ಮೆಂಟ್ ಸೊ ವಾಟ್ ಈಸ್ ದ ಟ್ರೀಟ್ಮೆಂಟ್ ಫಾರ್ ದಿಸ್ ನಿಮೋನಿಯಾ ಸೊ ನಿಮೋನಿಯಾ ರೋಗಕ್ಕೆ ನಾವು ಪ್ರಮುಖವಾಗಿ ಆ್ಯಂಟಿಬಯೋಟಿಕ್ಸ್ಗಳನ್ನು ಕೊಡಬೇಕಾಗತ್ತೆ ಆ್ಯಂಟಿಬಯೋಟಿಕ್ಸ್ ಸಾಮಾನ್ಯವಾಗಿ ಪೆನ್ಸಿಲಿನ್ನನ್ನು ಹೆಚ್ಚಾಗಿ ಯೂಸ್ ಮಾಡ್ತಾ ಹೋಗ್ತಾರೆ ಪೆನ್ಸಿಲಿನ್ ಸೊ ಆ ರೀತಿಯಾದಂತಹ ಆ್ಯಂಟಿಬಯೋಟಿಕ್ಸ್ನ ನಮಗೆ ಕೊಡೋದ್ರ ಮುಖಾಂತರ ಆ ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ನಿಮೋನಿಯಾವನ್ನು ನಾವು ಕಂಟ್ರೋಲ್ ಮಾಡ್ಬೋದು ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ದ ನಿಮೋನಿಯಾ ಐ ವಿಲ್ brief once again the causative agent is streptococcus pneumoniae diplococcus pneumoniae haemophilus influenzae these are the three important types of bacteria which cause the pneumonia then mycoplasma it is a type of virus virus which will cause the pneumonia disease and epidemiology means how it will transfer means through the droplet nuclei of the infected person through air symptoms headache body pain fever accumulation of lymph or mucus in the bronchioles and difficult for breathing and in the severe condition the nails and lips turns to bluish or grayish color then what is the prophylaxis isolation of the patient itself is the prophylaxis and in the treatment we have to use the antibiotics especially the penicillin okay so in the next segment let us discuss about another disease